ಮಧ್ಯರಾತ್ರಿ ಒಂದು ಮೂವತ್ತರಿಂದ ನಾಲ್ಕು ಗಂಟೆ ಸಮಯ ಗಾಢ ನಿದ್ರೆಯಲ್ಲಿದ್ದಾಗ ಭೂಕುಸಿತ ಸಂಭವಿಸಿರುವಂಥದ್ದು ಮೂರು ತಾಸಿನಲ್ಲಿ ಮೂರು ಬಾರಿ ಭೂಕುಸಿತವಾಗಿದೆ ಮೂರು ಗಂಟೆನಲ್ಲಿ ಮೂರು ಬಾರಿ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಮಲೆ ಮನೆಗಳೆಲ್ಲವೂ ಕೂಡ ನೆಲಸಮ ಆಗೋಗಿದೆ ಒಂದು ಮೂವತ್ತರಿಂದ ನಾಲ್ಕು ಗಂಟೆ ತನಕ ಸಂಭವಿಸಿರ್ತಕ್ಕಂಥ ಭೂಕುಸಿತ ಯಾರು ಪಾಪ ಜನ ಗಾಢ ನಿದ್ರೆಯಲ್ಲಿರ್ತಾರೆ ಯಾರಿಗೂ ಗೊತ್ತಿರುತ್ತೆ ಹೀಗಾಗುತ್ತೆ ಅಂತ ಏನಾಗ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಮನೆಗಳೆಲ್ಲವೂ ಕೂಡ ಭೂ ಸಮಾಧಿ ಆಗ್ಬಿಟ್ಟಿದೆ ಮನೆಯಲ್ಲಿದ್ದವರು ಕೂಡ ಅಫ್ಕೋರ್ಸ್ ನಾವು ಕೊಟ್ಟಿರ್ತಕ್ಕಂಥ ನಂಬರ್ಸ್ ಇಪ್ಪತ್ತೊಂದು ಜನ ಮೃತಪಟ್ಟಿದ್ದಾರೆ ಅಂತ ಇದು ಅವರಿಗೆ ಸಿಕ್ಕಿರುವ ಶವಗಳನ್ನು ಆಧರಿಸಿ ಕೊಟ್ಟಿರ್ತಕ್ಕಂಥ ನಂಬರ್ ಅಧಿಕೃತವಾಗಿ ಬಟ್ ಇನ್ನೂ ರಕ್ಷಣಾ ಕಾರ್ಯಾಚರಣೆ ನಡೀತನೇ ಇದೆ ಎಲ್ಲ ಡಿಗ್ ಮಾಡಬೇಕು ಇನ್ನು ಆದರೆ ಕೆಳಗಡೆ ಯಾರು ಸಿಕ್ಕಾಕೊಂಡಿದ್ದಾರೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಮನೆಗಳೆಷ್ಟು ಹೋಯಿತು ಜನ ಜಾನುವಾರುಗಳೆಷ್ಟು ಹೋಯ್ತು ಎಲ್ಲ ನೋಡಬೇಕಲ್ಲ ಆ ಮೇಘಸ್ಫೋಟದ ಕಾರಣದಿಂದಾಗಿ ಈ ರೀತಿ ಆಗಿದೆ ಅಂತ ಬಹಳ ದೊಡ್ಡ ಘೋರ ದುರಂತ ಇದು ಊರು ಊರೇ ಇಲ್ಲ ಆಗಾಗ್ಗೆ ಆಗಾಗ್ಗೆ ಕೇರಳದಲ್ಲಿ ಈ ರೀತಿ ದುರಂತಗಳಾಗ್ತಾನೆ ಇರುತ್ತೆ ಎಸ್ಪೆಷಲಿ ಮಳೆಗಾಲದಲ್ಲಿ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ ಈ ಮೂರು ಪ್ರದೇಶದಲ್ಲಿ ಮೂರು ಗಂಟಿನಲ್ಲಿ ಮೂರು ಬಾರಿ ಭೂಕುಸಿತ ಅಂದರೆ ವೈಜ್ಞಾನಿಕವಾಗಿ ಸ್ಪೆಸಿಫಿಕ್ಕಾಗಿ ಏನಾದರೂ ಆ ಪ್ರದೇಶದ್ದು ರೀಸನ್ ಗೊತ್ತಾಯ್ತಾ ಯಾಕೆ ಈ ರೀತಿ ಆಯಿತು ಅಂತಂದ್ಬಿಟ್ಟು ಅಥವಾ ಈ ಮೇಘಸ್ಫೋಟನೇ ಇದೆಲ್ಲದಕ್ಕೂ ಕಾರಣ ಅಂತಲ್ಲ ಅರವಿಂದ್ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಸ್ಫೋಟದಿಂದ ಈ ಭೂಕುಸಿತ ಆಗಿರುವಂಥದ್ದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾವೆ ಅಂದ್ರೆ ಬೆಟ್ಟದ ಮೇಲ್ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ನೀರು ಏಕಾಏಕಿ ಹರಿದು ಬಂದಂಥ ಹಿನ್ನೆಲೆಯಲ್ಲಿ ಈ ಒಂದು ಭೂಕುಸಿತ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾವೆ ಅಂದ್ರೆ ನೀರಿನ ರಭಸದ ಜೊತೆಗೆ ಮಣ್ಣು ಕೂಡ ಕುಸಿದು ಬಂದಿರುವಂಥದ್ದು ಕೆಳಗಡೆಗೆ ಅನ್ನುವಂಥ ಮಾಹಿತಿಗಳು ಪ್ರಾಥಮಿಕವಾಗಿ ಲಭ್ಯ ಆಗಿದಾವೆ ಆದರೆ ಇದನ್ನು ಹೊರತುಪಡಿಸಿ ವೈಜ್ಞಾನಿಕವಾಗಿ ಈ ಭಾಗದಲ್ಲಿ ಯಾಕೆ ಭೂ ಕುಸಿತ ಸಂಭವಿಸ್ತಾ ಇದೆ ಅನ್ನುವಂಥದ್ದಕ್ಕೆ ಇನ್ನು ಕೂಡ ಅಧಿಕೃತ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸರ್ಕಾರದಿಂದ ಅಥವಾ ಬೇರೆ ಯಾವುದೇ ಖಾಸಗಿ ಏಜೆನ್ಸಿಗಳಿಂದಲೂ ಕೂಡ ಬಂದಿಲ್ಲ ಆದ್ರೆ ಇದಕ್ಕೆ ನಿರ್ದಿಷ್ಟವಾದಂತಹ ಕಾರಣ ಏನು ಅನ್ನುವಂಥದ್ದು ಈಗ ಗೊತ್ತಿಲ್ಲ ಆದ್ರೆ ಸರ್ಕಾರ ಅಥವಾ ಅಧಿಕಾರಿಗಳು ಸ್ಥಳೀಯರು ಹೇಳುವ ಪ್ರಕಾರ ಬಹಳ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇತ್ತು ಹಾಗಾಗಿ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಭೂಕುಸಿತ ಸಂಭವಿಸಿರಬಹುದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗ ಬಹುಶಃ ಈ ಕಾರ್ಯಾಚರಣೆಗಳೆಲ್ಲವೂ ಕೂಡ ಆದ್ಮೇಲೆ ಈ ಒಂದು ಘಟನೆ ಯಾಕಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ನಡೆಯುವಂಥ ಸಾಧ್ಯತೆಗಳಿದವೆ ಈ ತನಿಖೆಯಲ್ಲಿ ಈ ಒಂದು ಘಟನೆ ಯಾಕಾಯಿತು ಅನ್ನುವಂಥದ್ದು ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಆದರೆ ಸರ್ಕಾರ ಈಗ ಈ ಘಟನೆ ಯಾಕಾಯ್ತು ಹೇಗಾಯ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿರುವ ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅರವಿಂದ್ ಓಕೆ ಶಬೀರ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸಾಮಾನ್ಯವಾಗಿ ಗುಡ್ಡ ಪ್ರದೇಶದ ಗುಡ್ಡದ ಕೆಳಭಾಗದ ಗ್ರಾಮಗಳು ಏನೇ ಇದ್ರು ಯಾವಾಗ್ಲೂ ಡೇಂಜರ್ ಯಾಕೆಂದ್ರೆ ಈ ತರದ ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಕೇರಳ ಹೇಳಿ ಕೇಳಿ ಮಳೆ ಆಗೋದು ಆ ಮಳೆಯಾಗುವಂತಹ ಜಾಗದಲ್ಲಿ ಗುಡ್ಡ ಕುಸಿತ ಆಗುತ್ತೆ ಯಾವತ್ತಾದರೂ ಒಂದಿನ ಅದು ನಿರೀಕ್ಷಿತನೇ ಹಾಗಾಗಿ ನಮ್ಮ ಈ ಚಾರ್ಮಡಿ ಘಾಟ್ ಶಿರಾಡಿ ಘಾಟ್ ಎಲ್ಲ ಏನು ಬರುತ್ತೆ ಅಥವಾ ಉತ್ತರ ಕನ್ನಡ ಶಿರೂರ್ ಭಾಗ ಆ ಗುಡ್ಡದ ತಪ್ಪಲಿನ ಪ್ರದೇಶಗಳು ಯಾವತ್ತಿದ್ರೂ ಕೂಡ ಡೇಂಜರೇ ಇಲ್ಲ ಈ ಪರಿಪ್ರಮಾಣದ ಮಳೆ ಆಗಿಬಿಟ್ರೆ ಪ್ರಾಕೃತಿಕ ವಿಕೋಪಗಳು ಈ ರೀತಿ ಆಗ್ಬಿಟ್ರೆ ಜನ ಎಲ್ಲಿ ಬದುಕಕ್ಕಾಗುತ್ತೆ ಪ್ರಕೃತಿಯ ವಿರುದ್ಧ ಮನುಷ್ಯ ಏನೇನೂ ಇಲ್ಲ ನಶ್ವರ ಅದೇನಾದರೂ ಮುನಿದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕರ್ನಾಟಕದಲ್ಲಿ ಶಿರೂರಲ್ಲಾಗಿದ್ದ ಎಕ್ಸಾಂಪಲ್ ಉತ್ತರ ಕರ್ನಾಟಕದಲ್ಲಿ ಬಂದಿರೋ ಪ್ರವಾಹ ಎಕ್ಸಾಂಪಲ್